ಅಪ್ಪನ ನನ್ನ ಮಾತಲ್ಲಿ ಕಟ್ಟಾಕ್ತಾ ಇದ್ರೆ ಈ ಮದುವೆ ಆಗ್ತಾ ಇರಲಿಲ್ಲ. ಹೀಗಾಗಿದ್ದು ವರನೋ ಶಾಪನೋ ನನಗೆ ಗೊತ್ತಿಲ್ಲ. ಅಪ್ಪ ಹೀಗೆ ಮಾಡಿದ್ದಕ್ಕೆ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಅಥವಾ ಅವ್ರನ್ನ ಹೊಗಳೋದೂ ಇಲ್ಲ. ಹೀಗಾಗಬೇಕು ಅಂತ ನಮ್ಮ ಹಣೆಯಲ್ಲಿ ಬರ್ದಿತ್ತು. ಅಪ್ಪ ಒಂದು ಕಾರಣ ಆದರು ಅಷ್ಟೇ. ಆದರೆ ನೀವಿದನ್ನೆಲ್ಲ ಬೇಜಾರಲ್ಲಿ ಹೇಳ್ತಿದ್ದೀರಾ, ಖುಷಿಯಾಗಿ ಹೇಳ್ತಿದ್ದೀರಾ, ಅರ್ಥ ಆಗ್ತಿಲ್ಲ ಲಕ್ಕಿ ಅವರೇ. ನಿನಗೇನು ಅನ್ಸುತ್ತೆ? ಗೊತ್ತಾಗ್ತಿಲ್ಲ, ನಮ್ಮ ಮನೇಲಿ ಏನು ಬರ್ದಿದ್ಯೋ ಅದನ್ನ ಯಾರಿಂದನೂ ತಪ್ಸೋಕ್ಕಾಗಲ್ಲ. ಅದಕ್ಕೆ ನಮ್ಮ ಲೈಫಲ್ಲಿ ಏನು ಬರುತ್ತೋ ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು. ಏನ್ರಿ ಮಾಡ್ಬೇಕು ಅಂತಿದ್ದೀರಾ ನನ್ನ ಮಗನ ಜೊತೆ? ಅವನಿಗೆ ಮದ್ವೆ ಮಾಡಿ ಹಳ್ದಲ್ಲಿ ಹಾಕಾಯ್ತು, ಈಗ ಸೊಂಟ ಮುರಿಸಿ ಉಳ್ಳಲ್ಲಿ ಕುಡಿಸ್ಬೇಕು ಅಂತಿದ್ದೀರಾ? ಯಾವ ಅಪ್ಪ ಆ ರೀತಿ ಯೋಚನೆ ಮಾಡ್ತಾನೆ? ಮತ್ತಿನ್ನೇನ್ರಿ ನೀವು ಮಾಡಿರೋದು? ಅಂತ ಅವಳ ಗಂಟು ಹಾಕಿದ್ದೀರಾ? ಯಾವ ಅಪ್ಪನಾದ್ರೂ ಈ ಕೆಲಸ ಮಾಡ್ತಾರ? ಈ ಗಜಗಾತರದ ಎಮ್ಮೆನ ಹೊತ್ಕೊಂಡು ಹೋಗು ಅಂತ ಹೇಳ್ತಿದ್ದೀರಲ್ಲ, ಆಗುತ್ತೇನ್ರಿ ಅವನ್ಗೆ? ಅವನೇ ಒಪ್ಕೊಂಡಿದ್ದಾನಲ್ಲೇ. ಒಪ್ಕೋತಾನ್ರಿ, ಅವತ್ ಮದ್ವೆಗೂ ಒಪ್ಕೊಂಡಿದ್ದ. ನನ್ ಕರ್ಮ, ಮಗನ್ನ ಅಪ್ಪನ ಮಾತ್ ಕೇಳೋ ತರ ಬೆಳೆಸಿದಿರಿ. ಶ್ರೀರಾಮಚಂದ್ರನ್ ತರ ನೀವ್ ಹೇಳಿದ್ದಕ್ಕೆ ಅವಳು ತಾಳಿ ಕಟ್ಟ. ಇವತ್ತು ಹೊತ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ, ಅಂಕಲಾಗತ್ತೇನ್ರಿ? ಅವಳು ನೋಡಿದ್ರೆ ಒಂದೂವರೆ ಕ್ವಿಂಟಾಲ್ ಇದ್ದಾಳೆ, ಬೆನ್ನು ಮುರ್ಕೊಂಡ್ರೆ ಯಾರ್ರಿ ಗತಿ? ಅವಳು ದಪ್ಪ ಇದ್ದಾಳೆ, ಹಾಗಂತ ತೂಕ ಇದ್ದಾಳೆ ಅಂತ ಹೇಳ್ಬೇಡ. ನೀವು ಹೊತ್ಕೊಂಡು ನೋಡಿದಿರೇನ್ರಿ ಅವಳನ್ನ? ಇದು ಆಗ ಹೋಗೋ ಮಾತಲ್ಲ, ಅದು ಊರ್ನವ್ರ ಮುಂದೆ ನಗಲ್ವೇನ್ರಿ ಅವರು? ನಗ್ಲಿ ಬಿಡೆ, ಊರವ್ರು ನಗ್ತಾರೆ, ಊರವ್ರು ಮೆಚ್ತಾರೆ ಅಂತ ಸಂಸಾರ ಮಾಡಕ್ಕಾಗತ್ತಾ ನಾವು? ಹಾಗಂತ ಊರ್ನವ್ರನ್ನ ಬಿಟ್ಟು ಬದುಕಕ್ಕಾಗತ್ತೇನ್ರಿ? ಊರವ್ರ ಮಾತನ್ನ ಕೇಳ್ಕೋತಾ ಇದ್ರೆ ಬದುಕಕ್ಕಾಗಲ್ಲ. ರೀ ನೀವು ವಾದ ಮಾಡಬೇಡಿ, ಈ ಊರ್ನವ್ರ ಮುಂದೆ ಸ್ಪರ್ಧೆಗಿದ್ರೆ ಆಗಲ್ಲ ಅಂತ ಹೇಳ್ಬಿಡಿ. ಏನ್ ಹೇಳಿ ಪ್ರಣತಿ ಅವರೇ? ಅದು ಹೊರಟೋರ್ನ ಎಲ್ಲಿಗೆ ಅಂತ ಕೇಳಬಾರ್ದು. ನೀವೇನ್ ಕೇಳಿಲ್ವಲ್ಲ, ಬಿಡಿ ಪರವಾಗಿಲ್ಲ. ಹಾಗಂತ ಹೇಳ್ದೆ ಹೋಗ್ತೀರಾ? ಓ ಓಕೆ, ಈಗ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ಕೇಳಕ್ ಬಂದ್ರಾ? ಹೋ ಹಾಗಂತ ಕೇಳಬಾರ್ದು ಅಲ್ವಾ? ನನಗ್ ಕನ್ಫ್ಯೂಷನ್ ಆಗ್ತಿದೆ, ಈಗ ನಾನು ಹೇಳ ಹೋಗ್ಬೇಕಾ ಹೇಳ್ದಲೆ ಹೋಗ್ಬೇಕಾ? ಹೇಳೋದ್ರೆ ನಮಗೂ ಸ್ವಲ್ಪ ಸಮಾಧಾನನೇ. ನಾನು ನನ್ನ ರೆಸ್ಯೂಮ್ನ ಫಾರ್ವರ್ಡ್ ಮಾಡಕ್ ಹೋಗ್ತಿದ್ದೀನಿ. ರೆಸ್ಯೂಮ್ನ? ನೀವೇ ಹೇಳಿದ್ರಲ್ಲ ಕೆಲಸ ಹುಡ್ಕೊಳ್ಳಿ ಅಂತ, ಅದಕ್ಕೆ ಫ್ರೆಂಡ್ ಹತ್ರ ಮಾತಾಡಿದ್ದೆ, ಅವ್ನ ರೆಸ್ಯೂಮ್ನ ಕಳಿಸು ಅಂತ ಹೇಳಿದ್ದ, ಅದಕ್ಕೆ ಸ್ಕ್ಯಾನ್ ಮಾಡಿ ಕಳ್ಸೋಣ ಅಂತ ಹೋಗ್ತಿದ್ದೆ. ಓ ನನ್ನ ಮಾತನ್ನ ಸೀರಿಯಸ್ ಆಗಿ ತಗೊಂಡ್ರಲ್ವಾ? ಥ್ಯಾಂಕ್ ಯು. ಸರಿಯಾದ ಸಮಯಕ್ಕೆ ನನ್ನನ್ನು ಎಚ್ಚರಿಸಿದ್ರಲ್ಲ, ಥ್ಯಾಂಕ್ಸ್. ಎಲ್ಲ ಅನೌನ್ಸ್ಮೆಂಟ್ ಆಗಿದೆ, ಪುಟ್ಟಿ ಎಲ್ಲ ಅರೇಂಜ್ ಮಾಡಿದ್ದಾಳೆ. ಏನೇ ಆಗಿರ್ಬೋದು ನನ್ನ ಮಗ ಅವಳನ್ನ ಹೊತ್ಕೊಂಡು ಹೋಗಲ್ಲ. ಆ ನಿರ್ಧಾರ ನೀನ್ ಮಾಡೋ ಹಾಗಿಲ್ಲ. ಯಾಕ್ರಿ ನಿರ್ಧಾರ ಮಾಡೋ ಹಾಗಿಲ್ಲ? ಹೊತ್ಕೊಂಡು ಹೋಗು ಅಂತ ತಂದೆಯಾಗಿ ನೀವ್ ಹೇಳ್ತಿರ್ಬೇಕಾದ್ರೆ ಹೊತ್ಕೊಂಡು ಹೋಗ್ಬೇಡ ಅಂತ ತಾಯಿಯಾಗಿ ಹೇಳೋ ಅಧಿಕಾರ ನನ್ಗಿಲ್ವೇನ್ರಿ? ಸುಮತಿ, ಇದು ಅಧಿಕಾರದ ಪ್ರಶ್ನೆ ಅಲ್ಲ ಕಣೆ. ಮತ್ತಿನ್ನೇನ್ರಿ ನೀವು ಮಾಡ್ತಾ ಇರೋದು? ತಂದೆಯಾಗಿ ಅವ್ನ ಎಲ್ಲ ವಿಷಯದಲ್ಲೂ ನೀವೇ ನಿರ್ಧಾರ ತಗೋತಾ ಇದ್ದೀರಾ. ತಾಯಿಯಾಗಿ ನನಗೇನು ಅವಕಾಶ ಇಲ್ವಾ? ಅವ್ನು ನಮ್ಮ ಹೊಟ್ಟೆಲ್ ಯಾಕಾದ್ರೂ ಹುಟ್ಟಿದ್ನು ಅಂತ ನಮಗೆ ಅವನ್ ಶಾಪ ಹಾಕೋ ಹಾಗೆ ಮಾಡಬೇಡಿ. ಹೀಗಾಗಿರೋದು ಸಾಕು. ಅವನಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರಿ ನೋಡ್ಕೊಳ್ಳೋದು ಅವನನ್ನ? ಅವನ ಹೆಂಡತಿ ಇಲ್ವೇನೆ ಗೀತಾ, ಅವ್ನು ನೋಡ್ಕೊತಾಳೆ, ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ಅಂದ್ರೆ ಅವನಿಗೇನಾದ್ರೂ ಆಗ್ಬೇಕು, ಅವನ್ ಮೂಲೆ ಸೇರ್ಕೋಬೇಕು ಗೀತಾ, ಅವನ್ ಸೇವೆ ಮಾಡ್ಬೇಕು ಅಂತನ?
ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ಯಾ? ನಾನು ಏನ್ ಹೇಳಲಿ ನಿನಗೆ? ನಿಮ್ ಮಾತಿನ ಉದ್ದೇಶ ಅದೇ ನೋಡಿ, ಈ ಸ್ಪರ್ಧೆ ಗಿರ್ದೆ ಆಗೋದಕ್ಕೆ ನಾನ್ ಬಿಡಲ್ಲ. ನಿನ್ನಿಂದ ಅದನ್ನು ತಡೆಯೋದಕ್ಕೆ ಆಗಲ್ಲ ಸುಮ್ಮನೆ. ನೋಡೋಣ ನೋಡೋಣ. ಅಯ್ಯೋ, ನಾನು ಹೋಗ್ತಿರೋದು ಬರೀ ರೆಸ್ಯೂಮ್ನ ಕಳ್ಸಕ್ಕಷ್ಟೇ. ನೀವ್ ಹೇಳ್ತಿರೋದ್ ನೋಡಿದ್ರೆ ಆಗ್ಲೇ ಕೆಲ್ಸಕ್ ಹೋಗ್ತಾ ಇದ್ದಾನೆ ಅನ್ಕೊಬೇಕು. ಇವಾಗ ರೆಸ್ಯೂಮ್ ಕಳ್ಸಕ್ ಹೋಗೋರು ನಾಳೆ ಕೆಲ್ಸಕ್ ಹೋಗಲ್ವಾ? ಅದು ಅಲ್ದೆ ನಿಮಗ್ ಯಾರು ಕೊಡಲ್ಲ ಅಂತ ಹೇಳಿ ಕೆಲ್ಸನ? ನಿಮ್ಗೆ ನಿಮ್ ಮೇಷ್ಟ್ರು ಅನ್ನೋ ಹುಚ್ಚ ಅಭಿಮಾನ ಅಷ್ಟೇ. ಏನಿಲ್ಲ, ನಮಗ್ ಗೊತ್ತಿಲ್ವಾ ನಿಮ್ ಬಗ್ಗೆ? ಸರಿ, ಈಗ ನಾನು ಹೋಗ್ಲೋ ಬೇಡವೋ? ಅಯ್ಯೋ, ನಾನು ಹಿಡ್ಕೊಂಡಿದ್ದೇನಾ ನಿಮ್ನ, ಹೊರಡಿ. ಸರಿ, ಹೊರಡ್ತೀನಿ. ಬಾಯ್ ಬಾಯ್. ಏನ್ ಮಾಡ್ಬೇಕು ಅಂತಿದ್ಯಾ ನನ್ ಮಗನ ಜೊತೆ? ನಿನ್ನ ಹೊತ್ಕೊಂಡು ಅವ್ನ್ ಬಿದ್ದು ಸೊಂಟ ಮುರಿಸ್ಬೇಕು ಅಂತಿದ್ಯಾ? ಅಯ್ಯೋ, ಹಾಗೆಲ್ಲ ಆಗೋದ್ ಬೇಡ ಅಮ್ಮ. ಹಾಗಾಗೋದ್ ಬೇಡ ಅಂದ್ರೆ ನೀನೇನ್ ಮಾಡ್ಬೇಕು ಹೇಳು. ನಾನೇನ್ ಮಾಡಕ್ಕಾಗತ್ತೆ? ಲಕ್ಕಿಯವ್ರು ಮೊದ್ಲು ಆಗಲ್ಲ ಅಂದಿದ್ರು, ಇವಾಗ ಆಗತ್ತೆ ಅಂತ ಒಪ್ಕೊಂಡಿದ್ದಾರೆ. ನಾನ್ ಏನ್ ಹೇಳಲಿ? ಲಕ್ಕಿ ಒಪ್ಕೊಂಡಿದ್ದಾನ ನಿಜ, ಆದ್ರೆ ನೀನ್ ಹೋದ್ರೆ ತಾನೇ ಅವನ್ ಹೊತ್ಕೊಂಡು ನಿನ್ನ ನೋಡೋದು. ಅಂದ್ರೆ ನಾನು ಅಲ್ಲಿಗೆ ಹೋಗೋದ್ ಬೇಡವಾ ಅಮ್ಮ? ಹೌದು, ಬೇಡ ಅಂತಾನೆ ಹೇಳ್ತಾ ಇದ್ದೀನಿ. ಅಲ್ಲ, ಅದು ಅವ್ರು ಹೋಗ್ಬೇಕಾದ್ರೆ ನಾನೊಬ್ಳೆ ಹೇಗೆ ಹೋಗದೆ ಇರಕ್ಕಾಗತ್ತೆ? ಆಗದೆ ಏನೆ, ನೀನ್ ಬರದೆ ಹೋದ್ರೆ ಬಲಿ ಹಾಕ್ಬಿಡ್ತಾನ ಅವನು, ತೆಪ್ಪು ಕೂತ್ಕೊ ಮನೇಲಿ. ಹಾಗಲ್ಲ ಅಮ್ಮ, ಲಕ್ಕಿಯವ್ರಿಗೊಂದು ಕೈ ಮುಗಿತೀನಿ ಕಣೆ. ನನ್ನ ಮಗನ ಮೇಲೆ ಚೂರಾದ್ರೂ ಕಣಿಕರ ತೋರಿಸು. ನೀವ್ ಯಾಕೆ ಕೈ ಮುಗಿತೀರಾ ಅಮ್ಮ? ನೀವ್ ಹೋಗ್ಬೇಡ ಅಂದ್ಮೇಲೆ ಹೋಗಲ್ಲ ಬಿಡಿ. ನಾನ್ ಹೇಳ್ದೆ ಅದಕ್ಕೆ ಬರ್ತಿಲ್ಲ ಅಂತ ಟಾಮ್ ಟಾಮ್ ಹೊಡಿಬೇಡ ಎಲ್ಲ ಕಡೆ. ಹೇಳಲ್ಲ ಅಮ್ಮ, ನಿನ್ನ ನಂಬಕ್ಕಾಗಲ್ಲ. ಸರಿ, ಮಾತು ಕೊಡು, ಅಲ್ಲಿಗೆ ಬರಲ್ಲ ಅಂತ. ಏನ್ರಿ ಪಿಂಕಿ ಅವ್ರೆ? ದತ್ತ ಅವ್ರೆ, ಈ ಸಲ ನಾವು ಕಾಂಪಿಟೇಷನ್ ಅಲ್ಲಿ ವಿನ್ ಆಗ್ಲೇಬೇಕು. ಆಗೋಣ ಬಿಡಿ, ನಿಮ್ಮನ್ನ ಒತ್ಕೊಂಡು ಹೋಗೋದೇನು? ಒತ್ಕೊಂಡು ಆಡ್ಕೊಂಡು ಹೋಗ್ತೀನಿ. ರೀ, ನಾನ್ ತಮಾಷೆ ಮಾಡ್ತಿಲ್ಲ. ನಾನು ತಮಾಷೆ ಮಾಡ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇರೋದು. ಸೀರಿಯಸ್ ಅಂತ ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ. ನೋಡಿ ದತ್ತ ಅವ್ರೆ, ನಾನ್ ಲೆಕ್ಕಾಚಾರ ಮಾಡಿ ಹೇಳ್ತಿದ್ದೀನಿ, ಈ ಕಾಂಪಿಟೇಷನ್ ಅಲ್ಲಿ ಲಕ್ಕಿ ಗೀತಾ ಪಾರ್ಟಿಸಿಪೇಟ್ ಮಾಡ್ತಿಲ್ಲ. ಒಂದ್ ವೇಳೆ ಪಾರ್ಟಿಸಿಪೇಟ್ ಮಾಡಿದ್ರು ಅವ್ರು ವಿನ್ ಆಗೋ ಚಾನ್ಸಸ್ಸೇ ಇಲ್ಲ. ನಾವೇನಾದ್ರೂ ಈ ಕಾಂಪಿಟೇಷನ್ ವಿನ್ ಆಗ್ಬಿಟ್ರೆ ಊರಲ್ಲಿ ನಮ್ ಲೆವೆಲ್ಲೇ ಬದಲಾಗುತ್ತೆ. ನೋಡಿ, ಊರಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅಂತ ನಾನು ಹೋಗಿ ತಿಳ್ಕೊಂಬಂದ್ಬಿಡ್ತೀನಿ. ನೀವೆಲ್ಲಿ ನೋಡ್ಕೋಬಾರ್ದು, ನಾನೇ ಹೇಳ್ತೀನಿ ಕೇಳಿ. ರವಿ ಸುಧಾ ಇದ್ದಾರೆ, ಅವ್ರು ಮದ್ವೆ ಆಗಿದ್ದು ನಾವು ಮದ್ವೆ ಆಗಿ ಒಂದ್ ತಿಂಗಳಿಗೆ. ಇನ್ನ ಕಿರಣ ಕವಿತಾ ಇದ್ದಾರೆ, ಅದ್ಬಿಟ್ಟು ಇನ್ಯಾರಿದ್ದಾರೆ? ಆ ರವಿ ಸುಧಾ ನಮಗೆ ಕಾಂಪಿಟೇಟರ್ಸೇ ಅಲ್ಲ ರೀ. ಆ ಸುಧಾ ಮದ್ವೆ ಆಗುವಾಗ ಕಡ್ಡಿ ತರ ಇದ್ಲು, ಮದ್ವೆ ಆಗ 6 ತಿಂಗಳಿಗೆ ಬುಲ್ಡೋಸರ್ ತರ ಊದಿದ್ದಾಳೆ. ಇನ್ನು ಆ ಕವಿತಾ, ಅವಳೇನೋ ಸಣ್ಣಕ್ಕಿದ್ದಾಳೆ ರೀ, ಆದ್ರೆ ಅವಳ ಗಂಡ ಗೀತನ್ ತಮ್ಮ ಮೂಗಿದಾನೆ. ಅವನ್ ಹಿಡಿಯೋದೇ ಕಷ್ಟದಲ್ಲಿ ಇನ್ ಅವಳನ್ನ ಹೊತ್ಕೊಂಡು ಓಡಾಡಕ್ಕಾಗತ್ತಾ? ಬೇರೆ ರೀ, ನಮಗೆ ಬೇರೆ ಯಾರ ಕಾಂಪಿಟೇಟರ್ಸೇ ಇಲ್ಲ. ಹಾಗಾದ್ರೆ ನೀವ್ ಹೇಳೋ ಲೆಕ್ಕದಲ್ಲಿ ನಮ್ಗೆ ಯಾರು ಕಾಂಪಿಟೇಟರ್ಸೇ ಇಲ್ಲ? ಊರಿ, ನಾವ್ ಗೆಲ್ಲೋದಿಕ್ಕೆ ಒಂದ್ ಒಳ್ಳೆ ಅವಕಾಶ. ಯಾಕೆ ಮಾತ್ ಕೊಟ್ರೆ ಹಾಗೆ ನಡ್ಕೋಬೇಕು ಅಂತನಾ? ನನ್ನ ಮಗನ ಬಗ್ಗೆ ಒಂದ್ ಚೂರಾದ್ರೂ ಯೋಚನೆ ಮಾಡೆ. ಇಲ್ಲ ಅಮ್ಮ, ನಾನು ನಿಜವಾಗ್ಲೂ ಬರಲ್ಲ. ಬರಲ್ಲ ಅಂದ್ಮೇಲೆ ಮಾತ್ ಕೊಡಕ್ಕೇನೇ ರೋಗ ನಿನಗೆ? ಓ, ನೀನ್ ಅನ್ಕೊಂಡಿರೋ ಹಾಗೆ ಸಾಧಿಸದಕ್ಕ ಮಾತ್ ಕೊಡೆ. ನೀವ್ ಹೇಳದ ಹಾಗೆ ನಾನ್ ದೇವಸ್ಥಾನಕ್ ಬರೋದಿಲ್ಲ. ಅಷ್ಟು
ಮಾಡಿ ಪುಣ್ಯ ಕಟ್ಕೊ. ಆದ್ರೂ ಲಕ್ಕಿ ಇರಬೇಕಿತ್ತು. ಚಿಕ್ಕ ಹುಡುಗ ಇದ್ದಾಗಿದ್ದಾನು ಲಕ್ಕಿ ಇಲ್ಲದೆ ನಾನು ಯಾವ ಕಾಂಪಿಟೇಷನ್ಗೂ ಹೋಗೇ ಇಲ್ಲ. ಸಾಕು ಸುಮ್ಮನೆ ಇರ್ರಿ, ತಾನಾಗೆ ಅವಕಾಶ ಒದಗಿ ಬಂದಿದೆ ಅಂತ ಖುಷಿ ಪಡೋದು ಬಿಟ್ಟು ಬೇಜಾರು ಮಾಡ್ಕೋತಿದ್ದೀರಲ್ಲ. ಇಡೀ ಊರಲ್ಲಿ ಮದುವೆ ಆಗಿರೋರೆಲ್ಲ ಕಾಂಪೀಟ್ ಮಾಡ್ತಾ ಇದ್ದಾರೆ, ಆದರೆ ಲಕ್ಕಿ ಒಬ್ಬ ಕಾಂಪೀಟ್ ಮಾಡ್ತಾ ಇಲ್ಲ ಅಂದರೆ ಬೇಜಾರಾಗಲ್ವಾ ಪಿಂಕಿಯವರೇ? ನೀವೇ ಹೇಳಿ. ಹ್ಞೂ, ನೀವು ಹೇಳೋದು ಸರಿನೇ. ಅಕಸ್ಮಾತ್ ಲಕ್ಕಿ ಕಾಂಪಿಟೇಷನ್ಗೆ ಬಂದು ಗೀತನ ಎತ್ಕೊಂಡು ಹೋಗೋದನ್ನ ಊರಿನ ಜನ ಎಲ್ಲ ನೋಡ್ ನಗ್ತಿದ್ರು. ಅದನ್ನ ನೋಡೋ ಚಾನ್ಸ್ ಮಿಸ್ ಆಯ್ತಲ್ಲ, ಅದಕ್ಕೆ ನನಗೂ ಬೇಜಾರಾಗ್ತಿದೆ. ಯಾಕೆ ಪಿಂಕಿ ಅವರೇ ಅಷ್ಟು ಚೀಪಾಗಿ ಯೋಚನೆ ಮಾಡ್ತಾ ಇದ್ದೀರಾ? ಚೀಪಾಗಿ ಯೋಚನೆ ಮಾಡ್ತಿಲ್ಲ ರೀ, ಅವಳು ನನ್ಗೆ ಹೊಟ್ಟೆ ಉರ್ಸೋದನ್ನ ನೀವು ಅರ್ಥ ಮಾಡ್ಕೊಂಡಿದ್ರೆ ನನ್ನ ಸಂಕಟ ಏನು ಅಂತ ನಿಮಗೆ ಗೊತ್ತಾಗ್ತಿತ್ತು. ಅವ್ಳು ಟಿ ಕೆ ಡಿ ಹೋದಾಗ ಎಷ್ಟು ಮೆರಿತಾ ಇದ್ಲು. ನೀವ್ ಯಾವತ್ತಾದ್ರೂ ನನ್ಗೆ ಸಮಾಧಾನದ ಮಾತು ಹೇಳಿದ್ರಾ? ಇವತ್ ಬಂದ್ಬಿಟ್ರು ದೊಡ್ಡದಾಗ ಬುದ್ಧಿ ಹೇಳೋದಿಕ್ಕೆ. ಸರಿ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಾ? ನಿಮ್ ಇಷ್ಟದಾಗೆ ಈ ಕಾಂಪಿಟೇಷನ್ ಅಲ್ಲಿ ನಾವು ಗೆದ್ದೇ ಗೆಲ್ತೀವಲ್ಲ. ಗೆದ್ದೇ ಗೆಲ್ತೀವಲ್ಲ, ಗೆಲ್ಬೇಕು. ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಗೀತನ್ ಜೊತೆ. ಆದ್ರೆ ನೀನ್ ಹೋದ್ರೆ ತಾನೇ ಅವನು ಹೊತ್ಕೊಂಡು ನಿನ್ನ ನೋಡೋದು. ಮಾತು ಕೊಡು ಅಲ್ಲಿಗೆ ಬರಲ್ಲ ಅಂತ. ಗೀತಾ, ಗೀತಾ ಪುಟ್ಟದ ನಿಂಗೂ ಹೇಳಿದ್ರಾ? ಓ, ನಿನ್ಗೆ ಹೇಳಿಲ್ಲ ಅನ್ಸುತ್ತೆ, ಇವತ್ತು ಸಂಜೆ ಒಂದು ಸರ್ಪ್ರೈಸ್ ಇದೆಯಂತೆ. ಪುಟ್ಟದ ಎಷ್ಟು ಎಕ್ಸೈಟ್ ಆಗಿದಾರಲ್ವಾ? ನಮ್ಮ ಆನಿವರ್ಸರಿಗೆ ಏನು ಪ್ಲಾನ್ ಮಾಡ್ದೇ ಇದ್ರು ಎಷ್ಟು ಚೆನ್ನಾಗಿ ನಡೀತಾ ಇದೆ. ಲೈಫ್ ಜೊತೆ ಒಂದು ಸೆಲ್ಫಿ ಟೀಮ್ ಬಂದಿದ್ರು, ನನಗಂತೂ ನಕ್ಕುಲ್ ತುಂಬಾ ಇಷ್ಟ ಆದ್ರಪ್ಪ. ಅವರು ಡೈರೆಕ್ಟರ್ ಆಗ್ಬೇಕು ಅಂತಿದಾರಂತೆ, ಅವ್ರ ಸಿನಿಮಾಗೆ ನಾನೇ ಇರುವಂತೆ. ಎಷ್ಟು ಫನ್ ಇರುತ್ತಲ್ವಾ ನಾನು ಇರುವಾದ್ರೆ. ಗೀತಾ ಏನಾಯ್ತು? ಏನಿಲ್ಲ. ಯಾಕೆ ಮಂಕಾಗಿದ್ಯಾ? ಇಲ್ಲ, ಬೆಳಿಗ್ಗೆ ಅಮ್ಮ ಹಾಗಂದ್ರು ಅಂತ ಬೇಜಾರ? ಅಮ್ಮ ಹಾಗೆ ತಾನೇ ಮಾತಾಡೋದು, ಅದಕ್ಕೆ ಯಾಕೆ ಬೇಜಾರು? ಅಮ್ಮ ಹಾಗೆ ಮಾತಾಡಿದ್ದು ನನ್ನ ಮೇಲಿನ ಪ್ರೀತಿಗೋಸ್ಕರ. ಎಲ್ಲ ಮಂದಿರು ಹಾಗೆ ತಾನೇ. ಹೇಗೆ ಹೇಳಲಿ ನಿಮಗೆ, ಅಮ್ಮನಿಗೆ ನಾನು ಮಾತು ಕೊಟ್ಟಿದ್ದೀನಿ ಕಾಂಪಿಟೇಷನ್ಗೆ ಬರಲ್ಲ ಅಂತ. ಈಗ ಅದನ್ನೆಲ್ಲ ಮರ್ತುಬಿಡು, ಎಲ್ಲರೂ ಖುಷಿಯಾಗಿದ್ದಾರೆ, ನಾವು ಖುಷಿಯಾಗಿದ್ಬಿಡೋಣ. ನೋಡಿ ಗೀತಾ, ಈ ಬೇಜಾರು ದುಃಖನೆಲ್ಲ ಸೈಡಲ್ಲಿ ಇಡಬೇಕು. ಎಲ್ಲರೂ ನಗ್ತಾ ಇದ್ದಾರೆ ನಾವು ನಗ್ತಾ ಇರಬೇಕು, ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ನಾವು ಎಂಜಾಯ್ ಮಾಡಬೇಕು. ನೋಡು, ಈ ದುಃಖನ ಒಳಗಿಟ್ಕೋಬೋದು, ಆದರೆ ಸಂತೋಷ ಖುಷಿನ ಇಟ್ಕೋಬಾರ್ದು. ಆ ಕ್ಷಣಕ್ಕೆ ಎಂಜಾಯ್ ಮಾಡಿಬಿಡ್ಬೇಕು. ಕಮ್ ಆನ್ ಚೀರ್ ಅಪ್, ನಗು ನೋಡೋಣ, ನಗು ನಗು. ಹೀಗೆ ಹೀಗೆ ನಗ್ತಾ ಇರಬೇಕು. ಒಂದು ವರ್ಷದಲ್ಲಿ ನಮ್ಮ ಲೈಫಲ್ಲಿ ಏನೇನೋ ನಡೆದಿದೆ, ನನಗೂ ಕೆಲವೊಂದು ಬೇಜಾರಿದೆ, ಕೆಲವೊಂದು ದುಃಖ ಇದೆ. ಅದನ್ನ ಇಟ್ಕೊಂಡು ಏನು ಪ್ರಯೋಜನ? ಪಾಸ್ಟ್ನ ಬದಲಾಯಿಸೋಕ್ಕಾಗತ್ತಾ? ಇಲ್ಲ ತಾನೆ. ಅದಕ್ಕೆ ನಾನೊಂದು ಡಿಸಿಷನ್ಗೆ ಬಂದಿದ್ದೀನಿ, ಖುಷಿಯಾಗಿರಬೇಕು. ನಾಲ್ಕು ಜನರ ಮಧ್ಯೆ ಹೀಗೆ ಇದ್ರೆ ಚೆನ್ನಾಗಿರಲ್ಲ ಅಲ್ವಾ? ಹೌದು, ಪುಟ್ಟತ್ತೆ ಏನು ಸರ್ಪ್ರೈಸ್ ಕೊಡ್ಬೋದು ಗೆಸ್ ಮಾಡೋಣ? ನನಗೆ ಗೊತ್ತಿಲ್ಲ. ಅದೇ ಪುಟ್ಟತ್ತೆ ಸ್ಪೆಷಾಲಿಟಿ, ಯಾರಿಗೂ ಗೆಸ್ ಮಾಡೋಕ್ಕಾಗಲ್ಲ. ನನಗನ್ಸುತ್ತೆ ನಮಗೇನೋ ಗಿಫ್ಟ್ ಕೊಡ್ಬೋದು. ಇರ್ಬೋದೇನೋ. ಸರಿ, ಬೇಗ ರೆಡಿ ಆಗು. ನೋಡು, ಪುಟ್ಟತ್ತೆ ಏನು ಬೇಕಂತ ಗಿಫ್ಟ್ ಕೊಡಲಿ, ನಾವು ಮಾತ್ರ ಬೇಗ ರೆಡಿ ಆಗೋಣ. ಹೈ ಫೈ ಕೊಡಿ. ವೆರಿ ಗುಡ್, ಬೇಗ ರೆಡಿ ಆಗು. ಯಾಕೆ ಇಷ್ಟೊತ್ತಾದ್ರೂ ಇನ್ನು ಲೈಟ್ ಹಾಕಿಲ್ಲ? ಅಯ್ಯೋ ಹಿರಿಯಮ್ಮ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಏ ಗೀತಾ, ಇರೇ ಸರ್ಪ್ರೈಸ್ ಅಂತ ಆವಾಗ್ಲೇ ಹೇಳಿಲ್ವಾ? ಕತ್ಲಲ್ಲಿ ಒಬ್ರ ಮೇಲೆ ಒಬ್ರು ಬಿದ್ದು ಅನಾಹುತ ಆಗೋದ್ ಬೇಡ. ಪಿಂಕಿ ಅವ್ರೆ ಬಿಡ್ರಿ, ನನ್ನ ಯಾಕ್ರಿ ಹೀಗೆ ಇಟ್ಕೊಂಡಿದ್ರಾ? ದತ್ತ ಅವ್ರೆ, ನಾನು ಅಡ್ಗೆ ಮನೆಯಲ್ಲಿ ಇದ್ದೀನಿ, ಬೆಡ್ರೂಮ್ ಅಲ್ಲಿ ಇರೋದು ಮಲ್ಲಿ, ಅಲ್ಲಿ ಕೆಲಸ ಮಾಡ್ತಿದ್ದಾಳ. ಲೈಟ್ ಹಾಕ್ರೆ ಒಂದ್ ಹೋಗಿ ಇನ್ನೊಂದಾದ್ರೆ ಕಷ್ಟ. ಸರ್ಪ್ರೈಸ್!
ಇಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದೀರಾ. ರೊಮ್ಯಾಂಟಿಕ್ ಆಗಿದೆ ಅಲ್ವಾ? ರೊಮ್ಯಾಂಟಿಕ್ ಅನ್ಸೋದು ಯಾವಾಗ ಗೊತ್ತಾ? ನೀವು ಕುಕ್ಕರಿಗಾಲಲ್ಲಿ ಕುತ್ಕೊಂಡು ನನಗೆ ಗಿಫ್ಟ್ ಕೊಡ್ಬೇಕು, ನಾನು ಅದನ್ನ ಕುತ್ತಿಗೆ ಹಾಕೊಂಡು ಡ್ಯಾನ್ಸ್ ಮಾಡ್ಬೇಕು. ಅದ್ ಬಿಟ್ಟು ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ. ಇಂಡೈರೆಕ್ಟ್ ಆಗಿ ನೆಕ್ಲೆಸ್ ಬೇಕು ಅಂತ ಹೇಳ್ತಾ ಇದ್ದಾಳೆ ಕಣೋ. ನೆಕ್ಲೆಸ್? ಅಯ್ಯೋ, ನನ್ ಬಳೆ ತಂದಿದ್ದೀನಲ್ಲ. ಬಳೆ ತಂದಿದ್ದೀರಾ? ಅವನೇನೋ ಸರ್ಪ್ರೈಸ್ ಗಿಫ್ಟ್ ಕೊಡ್ಬೇಕು ಅಂತ ಇಟ್ಟಿದ್ರೆ ನೀನ್ ಅವ್ನ ಬಾಯಿ ಬಿಡಿಸ್ಬಿಟ್ಟಿಯಲ್ಲ. ನೋಡಿ, ಬಳೆ ತಂದಿದೀನಿ ಅಂತ ಗೊತ್ತಾದ್ರೆ ಎಷ್ಟು ಖುಷಿ ಪಟ್ಟಿದ್ದಾರೆ. ಇನ್ ಕೊಟ್ರೆ ಎಷ್ಟು ಖುಷಿ ಪಡ್ಬೋದು. ಸರಿ ಸರಿ, ಇವಾಗ್ಲೇ ಕೊಡ್ಬೇಡ. ನಿಮ್ಮೆಲ್ರಿಗೂ ಇನ್ನೊಂದು ಸರ್ಪ್ರೈಸ್ ಇದೆ, ಅದಾದ್ಮೇಲೆ ನಿನ್ ಹೆಂಡತಿಗೆ ಗಿಫ್ಟ್ ಕೊಡೋದು. ಏನ್ ಸರ್ಪ್ರೈಸ್ ಕೊಟ್ಟದೆ? ನೀನ್ ಫಸ್ಟು ಲಕ್ಕಿ ಎಲ್ರ ಮುಂದೆ ನಿಂಗೆ ಏನ್ ಗಿಫ್ಟ್ ಕೊಡ್ತಾ ಇದ್ದಾನೆ ಅಂತ ಹೇಳು, ಆಮೇಲೆ ನಾನು ಸರ್ಪ್ರೈಸ್ ಹೇಳ್ತೀನಿ. ಹ್ಯಾಪಿ ಆನಿವರ್ಸರಿ. ನಿಮಗೂ ಹ್ಯಾಪಿ ಆನಿವರ್ಸರಿ. ಏನಿದೆಲ್ಲ? ನಿನಗೆ ಸ್ವೀಟ್ ಇಷ್ಟ, ನನಗೆ ಕೇಸರಿ ಬಾತ್ ಇಷ್ಟ. ನಮ್ಮಿಬ್ಬರ ಆಸೆ ನೆರವೇರ್ಲಿ ಅಂತ ನಾನೇ ನನ್ನ ಕೈಯಾರೆ ಕೇಸರಿ ಬಾತ್ ಮಾಡಿದ್ದೀನಿ. ಲಕ್ಕಿಯವರು ನಂಗಾಗಲೇ ಗಿಫ್ಟ್ ಕೊಟ್ಟಾಯ್ತು. ಅಂಥದ್ ಏನೇ ಗಿಫ್ಟ್ ಕೊಟ್ಟ ನಮ್ಗೆಲ್ಲ ತೋರಿಸ್ಲೇ ಇಲ್ಲ ನೀನು. ಅದು ನನಗ್ ಕೊಟ್ಟಿದ್ ಗಿಫ್ಟು, ನನಗ್ ಮಾತ್ರ, ಯಾರಿಗೂ ತೋರ್ಸಕ್ಕಾಗಲ್ಲ. ಪರವಾಗಿಲ್ವೇ, ನಮ್ ಲಕ್ಕಿ ಮುಂದುವರೆದ್ ಬಿಟ್ಟಿದಾನೆ. ನನ್ ಗೊತ್ತಿಂದ ಏನು ಕೊಟ್ಟೆ? ಇಟ್ಕೊಳ್ಳೋ ಅಂಥದ್ದು ಏನು ಕೊಟ್ಟಿಲ್ಲ ಅಮ್ಮ ಅವರು. ನನಗೆ ಸಿಹಿ ಇಷ್ಟ ಅಂತ ಅವ್ರ ಕೈಯಾರೆ ಕೇಸರಿ ಬಾತ್ ಮಾಡಿಕೊಟ್ರು. ಒಂದಿನಕ್ಕೂ ಅಡುಗೆ ಮನೆಗೆ ಬರ್ದಿದ್ದೋನು ಕೇಸರಿ ಬಾತ್ ಮಾಡ್ದೇನೋ? ಈ 25 ವರ್ಷದಲ್ಲಿ ಒಂದು ಲೋಟ ಕಾಫಿ ಮಾಡಿಕೊಡ್ಲಿಲ್ಲ ನನಗೆ ಅಂತಿದ್ರೆ ಅವಳು ಕೇಸರಿ ಬಾತ್ ಮಾಡ್ಕೊಡಕ್ಕೆ ಹೇಗೆ ಕಲ್ತಿಯೋ? ಅಯ್ಯೋ, ಅದೇನ್ ದೊಡ್ಡ ವಿಷಯ ಬಿಡಿ. ಅದ್ಗೆ ಮನ್ಸಿದ್ರೆ ಯಾರ್ ಬೇಕಾದ್ರೂ ಮಾಡ್ಬೋದು. ಯೂಟ್ಯೂಬ್ ಅಲ್ಲೋ ಗೂಗಲ್ ಅಲ್ಲೋ ಎಲ್ಲೋ ವಿಡಿಯೋ ನೋಡಿ ಕಲ್ತ್ಕೊಂಡಿರ್ತಾನೆ. ಹ್ಮ್, ನೀನ್ ಬಿಡಪ್ಪ, ನಿನ್ ಹೆಂಡತಿಗ್ ಮಾತ್ರ ಕೇಸರಿ ಬಾತ್ ತಿನ್ನೋ ಪುಣ್ಯ. ನಾವೆಲ್ಲ ಏನ್ ಪಾಪ ಮಾಡಿದ್ವು? ಅಯ್ಯೋ, ಪಾಪ ಮಾಡಿದ್ ನೀವಲ್ಲ, ಇವಳು. ನಾನ್ ಮಾಡಿರೋ ಕೇಸರಿ ಬಾತ್ ಎಷ್ಟು ಕೆಟ್ಟದಾಗಿತ್ತು ಗೊತ್ತಾ? ಇವಳಾಗಿದ್ಕೆ ತಿನ್ಲು. ಹಾಗೇನಿಲ್ಲ ಪುಟ್ಟತ್ತೆ, ತುಂಬಾ ಚೆನ್ನಾಗಿತ್ತು, ನಾನ್ ಪೂರ್ತಿ ತಿಂದೆ. ಕೇಸರಿ ಬಾತ್ ನ ಮಾತ್ರ ನಾನ್ ಯಾವತ್ತೂ ಮರೆಯಲ್ಲ. ಸರಿ ಸರಿ ಸರಿ, ನಿಮ್ ನಿಮ್ಗೆ ಇಷ್ಟ ಆಗೋ ತರ ನಿಮ್ ನಿಮ್ಮ ಹೆಂಡತಿರಿಗೆ ಗಂಡಂದ್ರಿಗೆ ಗಿಫ್ಟ್ ಕೊಟ್ಕೊಂಡಿದ್ದೀರಾ, ಆದ್ರೆ ನನ್ ಕಡೆಯಿಂದ ಒಂದ್ ಸರ್ಪ್ರೈಸ್ ಆಗ್ಬೇಕಲ್ವಾ? ತೋರಿಸ್ಲಾ? ಇದೇ ನನ್ ಸರ್ಪ್ರೈಸ್. ಬನ್ನಿ ಬನ್ನಿ, ಎರಡು ಜೋಡಿಗಳು ಕೇಕ್ ಕಟ್ ಮಾಡಿ.
ಗೀತಾ ಗೀತಾ ಸರಿ.